Namaste everyone. Welcome to GDB Kitchen with me, Gayathri Chandan. Even naan todustaruvanta recipe daba style na dum corn makhani angra. ಈ ಗ್ರೇವಿಗೆ ನಾವು ತಂದೂರಿ ಫ್ಲೇವರ್ ಆ್ಯಡ್ ಮಾಡಿ ಹೇಗೆ ಟೇಸ್ಟಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮಕ್ಕನಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ 1/2 ಟೀ ಸ್ಪೂನ್ ಅಷ್ಟು ಜೀರಾ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಇಂಚು ಚಕ್ಕೆ ಹಾಕೊಳ್ತಾ ಇದ್ದೀನಿ. 3 ಲವಂಗ ಹಾಕೊಳ್ತಾ ಇದ್ದೀನಿ. 3 ಏಲಕ್ಕಿ ಹಾಕೊಳ್ತಾ ಇದೀನಿ. ಹಾಗೆ 2 ಪಲಾವ್ ಎಲೆ ಹಾಕೊಳ್ತಾ ಇದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕೊಳ್ತಾ ಇದೀನಿ. ಆನಿಯನ್ ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಕಲರ್ ಚೇಂಜ್ ಆದಮೇಲೆ ನಲ್ಲಿ 2 ಮೀಡಿಯಂ ಸೈಜ್ ಟೊಮ್ಯಾಟೋನ ಚಾಪ್ ಮಾಡಿ ಹಾಕೊಳ್ತಾ ಇದೀನಿ. 1 ಇಂಚ್ ಶುಂಠಿ, 12 ರಿಂದ 15 ಬೆಳ್ಳುಳ್ಳಿ ಹೆಸಳು, ಹಾಗೆ 3 ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ. 2-3 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಮಿನಿಟ್ಸ್ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪಿಂದು ಸ್ಟೆಮ್ ಹಾಕೊಳ್ತಾ ಇದೀನಿ. ನೀವು ಸ್ಟೆಮ್ ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಬಹುದು. 10-12 ನಾನು ಗೋಡಂಬಿ ಹಾಕೊಳ್ತಾ ಇದೀನಿ. 8-9 ಕಾಶ್ಮೀರಿ ರೆಡ್ ಚಿಲ್ಲೀಸ್ ಹಾಕೊಳ್ತಾ ಇದೀನಿ. ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪಿಂದು ಸ್ಟೆಮ್ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನಾವು ಇದನ್ನ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಬೇಕು. ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ. 8-10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. 10 ನಿಮಿಷ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನಾವು ಈ ಮಸಾಲನ ಕೂಲ್ ಮಾಡ್ಕೊಂಡು ಇದರಲ್ಲಿರೋ ಬೇ ಲೀಫ್ ನ ರಿಮೂವ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನಾವು ತಡಕ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ 4-5 ಸ್ಪೂನ್ಸ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾನು 1 ಮೀಡಿಯಂ ಸೈಜ್ ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಕಲರ್ ಚೇಂಜ್ ಆಗಬೇಕಷ್ಟೇ. 2 ನಿಮಿಷ ಆಗಿದೆ, ಆನಿಯನ್ ಕೂಡ ಕಲರ್ ಚೇಂಜ್ ಆಗಿದೆ. ನಾನು ಇಲ್ಲಿ 1 ಇಂಚ್ ಶುಂಠಿ ಸ್ಲೈಸ್ ಮಾಡಿ ಹಾಕೊಳ್ತಾ ಇದೀನಿ. ಆ್ಯಂಡ್ 8-10 ಬೆಳ್ಳುಳ್ಳಿ ಹೆಸಳನ್ನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದೀನಿ. ನಾನು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸಾಕು. ನೆಕ್ಸ್ಟ್ ನಾನು 2-3 ಗ್ರೀನ್ ಚಿಲ್ಲಿನ ಚಾಪ್ ಮಾಡಿ ಹಾಕೊಳ್ತಾ ಇದೀನಿ. ನಾನು 1/2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ. 1/2 ಟೀ ಸ್ಪೂನ್ ಅರಶಿನ ಪೌಡರ್ ಹಾಕೊಳ್ತಾ ಇದೀನಿ. 1/2 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದೀನಿ. 1/2 ಟೀ ಸ್ಪೂನ್ ಜೀರಾ ಪೌಡರ್ ಹಾಕೊಳ್ತಾ ಇದೀನಿ. ಇದನ್ನು ಜಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಚಿಲ್ಲಿ ಪೌಡರ್ಸ್ ಈ ಮಸಾಲ ಪೌಡರ್ ಹಾಕೊಳ್ಳುವಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಮಸಾಲಾ ರೋಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ. 1-2 ನಿಮಿಷ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ. ನಾನು 1/2 ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ತಾ ಇದೀನಿ. 1/2 ಟೀ ಸ್ಪೂನ್ ಸೋಂಪ್ ಪೌಡರ್ ಹಾಕೊಳ್ತಾ ಇದೀನಿ. 1 ಟೀ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದೀನಿ. ನಾನು ಸ್ವಲ್ಪ ಫ್ಲೇಮ್ ಹೈ ಮಾಡ್ಕೊಳ್ತಾ ಇದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ರೌಂಡ್ ಮಾಡ್ಕೊಂಡಿರೋಂಥ ಮಕ್ಕನಿ ಗ್ರೇವಿ ಹಾಕೊಳ್ತಾ ಇದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ ಅಷ್ಟು ಸ್ವೀಟ್ ಕಾರ್ನ್ ಹಾಕೊಳ್ತಾ ಇದೀನಿ. ನಾನಿಲ್ಲಿ ಫ್ರೋಝನ್ ಕಾರ್ನ್ ಯೂಸ್ ಮಾಡ್ತಾ ಇದೀನಿ. ನೀವು ಬೇಕಿದ್ರೆ ಫ್ರೆಶ್ ಕಾರ್ನ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಾರ್ನ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ. 2-3 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಫ್ಲೇಮ್ ಲೋ ಮಾಡಿಕೊಂಡು ತಂದೂರ್ ಫ್ಲೇವರ್ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ಮಡ್ ಪಾಟ್ ತೊಗೊಂಡು ಈ ರೀತಿ ಮಿಡಲಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದೀನಿ. ಪ್ಲೇಸ್ ಮಾಡಿಕೊಂಡು ನಾನು ಈ ರೀತಿ ಚಾರ್ಕೋಲ್ನ ಬರ್ನ್ ಮಾಡಿ ಮಧ್ಯದಲ್ಲಿ ಹಾಕೊಳ್ತಾ ಇದೀನಿ. ನಾನು 1 ಸ್ಪೂನ್ ತುಪ್ಪನ ಈ ರೀತಿ ಇದ್ರ ಮೇಲೆ ಹಾಕೊಳ್ತಾ ಇದೀನಿ. ಹಾಕೊಂಡು ತಕ್ಷಣ ಲಿಡ್ ಕ್ಲೋಸ್ ಮಾಡ್ತಾ ಇದೀನಿ. ಸೊ ನಾವು ಈ ರೀತಿ ಮಾಡಿದ್ರೆ ನಮಗೆ ಗ್ರೇವಿ ಎಲ್ಲ ತಂದೂರ್ ಫ್ಲೇವರ್ ಇರುತ್ತೆ. ನಾನು ಈ ರೀತಿ 2 ಟೈಮ್ಸ್ ಮಾಡ್ತಾ ಇದ್ದೀನಿ.
ಇದನ್ನ ನಾವು ಫ್ಲೇಮ್ ಲೋ ಮಾಡಿ 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿನೇ ಕುಕ್ ಆಗೋದಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆಗಿದೆ, ಲಿಡ್ ಓಪನ್ ಮಾಡ್ಕೊಳ್ಳೋಣ. ನಾವು ಇದೇನ್ ಇಟ್ಕೊಂಡಿದ್ವಿ ಅದ ತೆಗೆದು ಬಿಡೋಣ. ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ರೆಸ್ಟೋರೆಂಟ್ ಅಥವಾ ಡಾಬಾದಲ್ಲಿನೇ ತಿನ್ನೋ ತರ ಟೇಸ್ಟ್ ಇರುತ್ತೆ. ನೆಕ್ಸ್ಟ್ ನಾನು ಆಲ್ಮೋಸ್ಟ್ 50 ಗ್ರಾಮ್ಸ್ ಅಷ್ಟು ಪನ್ನೀರ್ ಹಾಕೊಳ್ತಾ ಇದೀನಿ. ನಾನು ಇಲ್ಲಿ ಗ್ರೇಟ್ ಮಾಡಿ ಯೂಸ್ ಮಾಡ್ತಾ ಇದೀನಿ. ನಾನು 50 ಗ್ರಾಮ್ಸ್ ಅಷ್ಟು ಪನ್ನೀರ್ ಗ್ರೇಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ. ನಾನು ಇಲ್ಲಿ 1/2 ಟೀಸ್ಪೂನ್ ಅಷ್ಟು ಕಸೂರಿ ಮೇತಿ ಹಾಕೊಳ್ತಾ ಇದೀನಿ. 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಳ್ತಾ ಇದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಗ್ರೇವಿನ ರುಮಾಲಿ ರೋಟಿ ಜೊತೆಗೆ, ಕುಲ್ಚಾ, ಬಟರ್ ನಾನ್, ಜೀರಾ ರೈಸ್, ಗೀ ರೈಸ್ ಜೊತೆಗೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಕ್ಯಾಪ್ಸಿಕಮ್ನ ಸ್ಲೈಸ್ ಮಾಡಿ ಹಾಕೊಳ್ತಾ ಇದೀನಿ. 1 ಮೀಡಿಯಂ ಸೈಜ್ ಟೊಮ್ಯಾಟೋನ ಸ್ಲೈಸ್ ಮಾಡಿ ಹಾಕೊಳ್ತಾ ಇದೀನಿ. ನೀವು ಈ ಮೂಮೆಂಟಲ್ಲಿ ಸೀಸನಿಂಗ್ ಚೆಕ್ ಮಾಡ್ಕೊಳ್ಬೋದು. ನಾವು ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಜಸ್ಟ್ ಕುಕ್ ಮಾಡ್ಕೊಳ್ಳೋಣ, ಸಾಕು. ಗ್ರೇವಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈ ಗ್ರೇವಿನ 100% ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾ ಇಲ್ಲಿ 1/2 ಟೀಸ್ಪೂನ್ ಅಷ್ಟು ಕೆವ್ಡಾ ವಾಟರ್ ಹಾಕೊಳ್ತಾ ಇದೀನಿ, ಇದು ಆಪ್ಷನಲ್. ಗ್ರೇವಿ ರೆಡಿ ಆಗಿದೆ. ಲಾಸ್ಟಲ್ಲಿ ನಾನು ಫೈನಲ್ ಆಗಿ ತಂದೂರಿ ಟೇಸ್ಟ್ ಕೊಡೋದಕ್ಕೋಸ್ಕರ ಮತ್ತೆ ನಾನಿಲ್ಲಿ ಅದೇ ಮಟ್ ಪಾಟ್ನ ಈ ರೀತಿ ಇಟ್ಕೊಂಡು ಬಿಸಿ ಮಾಡಿರುವಂತ ಚಾರ್ಕೋಲ್ ಹಾಕೊಳ್ತಾ ಇದೀನಿ. ನಾನು 1 ಸ್ಪೂನ್ ಘೀ ಹಾಕೊಳ್ತಾ ಇದೀನಿ. 8-10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಈ ರೀತಿ ಮಾಡ್ಕೊಳ್ಳೋಣ. 8 ಮಿನಿಟ್ಸ್ ಆಗಿದೆ, ನಾನಿಲ್ಲಿ ಲಿಡ್ ಓಪನ್ ಮಾಡ್ಕೊಳ್ತಾ ಇದೀನಿ. ನಾವು ಇದನ್ನ ರಿಮೂವ್ ಮಾಡ್ಕೊಂಡ್ಬಿಡೋಣ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತಂದು ದಮ್ ಕಾರ್ನ್ ಮಕ್ನಿ ಅಂಗ್ರ ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡೋಣ. ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಮ್ಮ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಮ್ಮ ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.